ಪಿ ಜಿಲಿದ್ದೀರಾ, ಒಳ್ಳೆ ಸಾಂಬಾರು ಊಟ ತಿನ್ನಬೇಕು ಅಂತ ಹೇಳಿದ್ರೆ ಸಾಂಬಾರ್ ಬಾಕ್ಸ್ ಕೊಡಿ 20 ರೂಪಾಯಿ ಕೊಡಿ ತಗೊಂಬನ್ನಿ. ಅಮ್ಮ ಮಾಡೋದರ ಇದೆ. ನಾವು ಇವತ್ತು ಸಾಂಬಾರ್ ಬಾಕ್ಸ್ಗೆ ಹೋಗಿದ್ವಿ. ಸಾಂಬಾರ್ ಬಾಕ್ಸಲ್ಲಿ ಏನು ಅಂತ ಹೇಳಿದ್ರೆ ಸಾಂಬಾರ್ ಸಿಗುತ್ತೆ, ಒಂದು 8-9 ವೆರೈಟಿ ಸಾಂಬಾರ್ ಮಾಡ್ತಾರೆ. ಈ ಸಾಂಬಾರ್ಸ್ ಯಾವ ಥರ ಅಂತ ಹೇಳಿದ್ರೆ 250 ರೂಪೀಸ್ ಆಗುತ್ತೆ. ಸೊ ಇಲ್ಲಿ ಒಂದು 8 ಥರ, ಒಂದು 8-9 ಥರ ಸಾಂಬಾರ್ ಮಾಡ್ತಾರೆ. ನಾವು ಒಂದು 4 ಥರ ತೊಗೊಂಬಂದಿದ್ವಿ. ಫಸ್ಟು ಈ ಮಜ್ಜಿಗೆ ತಂಬುಳಿ ಅಂತ ತಂದಿದ್ದೀವಿ, ದೊಡ್ಡಪತ್ರೆ ಇದು. ಸೊ ಯಾವ ಥರ ಇದೆ ಟೇಸ್ಟ್ ಮಾಡೋಣ, ಯಾಕಂದರೆ ಅಲ್ಲಿ ಅನ್ನ ಸಿಗಲ್ಲ. ಸೊ ನಾವು ಮನೆಗೆ ತೊಗೊಂಬಂದು ಮಾಡಿಬಿಟ್ಟು ಮೊಸರು ಸಾಂಬಾರ್ ಅಂದರೆ ತಂಬುಳಿ ನೋಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಆದರೆ ಸಾಂಬಾರು ಮಾತ್ರ ಕಕ್ಕದಾಗ ಮನೇಲಿ ಮಾಡೋ ಥರ ಇದೆ. ಹೇಳ್ಬೇಕಂದ್ರೆ ಸಾಂಬಾರು ಲಿಟ್ರಲಿ ತರಕಾರಿ ಸಾಂಬಾರು. ನೆಕ್ಸ್ಟ್ ತೊಗೊಂಡಿದ್ರಿ ಈ ತರಕಾರಿ ಸಾಂಬಾರಲ್ಲಿ ನೋಡಿ, ಇವತ್ತು ನುಗ್ಗೆಕಾಯಿ ಮಾಡಿ. ನುಗ್ಗೆಕಾಯಿ ಹಾಕಿದರೆ ಡೈಲಿ ಇದೇ ಸಾಂಬಾರು ಇರುತ್ತೆ. ನಾವು ನುಗ್ಗೆಕಾಯಿ ಕಕ್ಕದಾಯ್ತಪ್ಪ ಸಾಂಬಾರು ಎಲ್ಲನೂ ಈ ಮನೇಲಿ ಮಾಡಿರೋ ಥರ, ಅಮ್ಮ ಮಾಡಿರೋ ಥರ, ಈ ಮನೇಲಿ ಮಾಡಿದ್ರೆ ಗೊತ್ತಾ ಸೇಮ್ ಅದೇ ಥರ ಟೇಸ್ಟು. ಮತ್ತು 25 ರೂಪಾಯಿಗೆ ಒಂದು ಇಬ್ಬರು ಸೀರಿಯಸ್ ಆಗಿ ಈ ದೇವಸ್ಥಾನದಲ್ಲಿ ಬರುತ್ತೆ ಗೊತ್ತಾ, ದೇವಸ್ಥಾನದಲ್ಲಿ ಒಂದು ಸಾಂಬಾರು ಹಾಕ್ತಾರೆ ಗೊತ್ತಾ, ಸೇಮ್ ಸಾಂಬಾರು. ನಾನಿವಾಗ ನೆಕ್ಸ್ಟು ಆಂಧ್ರ ಪಪ್ಪು ಈಸ್ಕೊಂಡಿದ್ದೆ, ಆಂಧ್ರ ಪಪ್ಪುನು ಟೇಸ್ಟ್ ಮಾಡೋಣ ಅಂತ. ಇವಾಗ ಆಂಧ್ರ ಪಪ್ಪು ಮಾತ್ರ ನನಗಂತೂ ಹೆವಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈಗ ಏನನ್ನ ನಮ್ಮ ಅಮ್ಮ ಮನೇಲಿಲ್ಲ ಅಂದರೆ ಪಕ್ಕ ಸಾಂಬಾರು ಬಾಕ್ಸ್ ಕೊಡಿ 20 ರೂಪಾಯಿ ತೊಗೊಂಡ್ರೆ ಸಾಕು. ಇದು ನಾನು ನಂದಿನಿ ಸಿಗೋದೆ ಗೊತ್ತಾ, ಸೇಮ್ ಪಪ್ಪು ಅದೇ ಥರನೇ ಇದೆ. ಏನಾದರೂ ಸಡನ್ನಾಗಿ ಗೆಸ್ಟ್ ಬಂದರು ಅಂತ ಹೇಳಿದ್ರೆ ಸಡನ್ನಾಗಿ ಏನೂ ಮಾಡೋದಕ್ಕಾಗಲ್ಲ. ಅಂಥ ಟೈಮಲ್ಲಿ ಸಾಂಬಾರು ಬಾಕ್ಸ್ ಹೋಗ್ಬಿಟ್ಟು ಒಂದು 2 ಲೀಟರ್ ಸಾಂಬಾರು ತೊಗೊಂಬಂದ್ರೆ ಆರಾಮಾಗಿ ಫ್ರೀಯಾಗಿ ಆರಾಮಾಗಿ ತಿನ್ಕೊಂಡಿರ್ಬೋದು. ಅದೇ ತುಂಬ ಚೆನ್ನಾಗಿದೆ ಸಾಂಬಾರು, ಕಾನ್ಸೆಪ್ಟ್ ಚೆನ್ನಾಗಿದೆ. ಕಾನ್ಸೆಪ್ಟ್ಗಿಂತ ಒಳ್ಳೆ ಹೋಮ್ ಮೇಡ್ ಸಾಂಬಾರು ಕೊಡ್ತಾ ಇದ್ದಾರೆ. ಮತ್ತು ಎಷ್ಟೊಂದು ಜನಕ್ಕೆ ಪಿ ಜಿಲಿ ಇರೋಂಥವ್ರಿಗೆ ಮನೆ ಊಟನ ಮಿಸ್ ಮಾಡ್ಕೊತ ಇರ್ತಾರೆ. ಸೊ ಅಂಥವ್ರು ಒಂದ್ಸತಿ ತೊಗೊಂಬಂದು ಟೇಸ್ಟ್ ಮಾಡಿದ್ರೆ ನಿಮಗೆ ಅದು ಫೀಲ್ ಆಗುತ್ತೆ. ಮನೆ ಊಟ ಥರ 3 ಸಾಂಬಾರು ಟ್ರೈ ಮಾಡಿದೆ ಇವಾಗ, ತೊಗೊಂಬಂದು ಅದು ತುಂಬ ಚೆನ್ನಾಗಿದೆ.